ಹಲೋ, ಯಾರು ಇದು? ನಮಸ್ತೆ, ಅವ್ರ ಹತ್ರ? ಏ, ಇವೆಲ್ಲ ಬೇಡ, ಮ್ಯಾಟ್ರಿಗ್ ಬಾ. ನಮಸ್ತೆ, ನಿಮ್ಮನ್ನ ಮಾತಾಡಿದ್ ಬಹಳ ಖುಷಿ ಆಯ್ತು. ಸುಮಾರು ಸರಿ ಟ್ರೈ ಮಾಡಿದೆ ಅವ್ರ ಹತ್ರ. ಅವ್ರೆ, ಯಾವಾಗ ಮಾತಾಡಿದೀನಿ? ಸುಮಾರು ಸರಿ ಮಾಡಿದೆ, ನೀವು ಮಾಡ್ಲಿ ತೆಗಿಲಿಲ್ಲ. ಅವ್ರ ಹತ್ರ ನಂಗೆ ಇಂಟ್ರೆಸ್ಟ್ ಇಲ್ಲ. ಆಯ್ತೋ, ಇಲ್ಲ, ನೀವು ಮಾತಾಡ್ಲೇಬೇಕು ಅವ್ರ ಹತ್ರ. ನನ್ನ ನಾನೇನಕ್ ಮಾಡಿದೆ ಅಂದ್ರೆ, ನೀವು ಮಾಡ್ತಾ ಇರೋ ಒಂದು ಕೆಲಸ ತುಂಬಾ ನಮ್ಗೆ ಖುಷಿ ಆಗ್ತಾ ಇದೆ. ಎಕ್ಸ್ಪೆಷಲಿ ಈ ಜೂಜಿನ ಬಗ್ಗೆ, ಜೂಜ್ ಆಟದ ಬಗ್ಗೆ ನೀವು ಮಾಡ್ತಿರೋ ಕೆಲಸಕ್ಕೆ ನಮ್ಮ ಬೆಂಬಲ ಯಾವಾಗ್ಲೂ ಇರುತ್ತೆ. ಆಮೇಲೆ ನೀವು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದಿರಾ ಫೇಸ್ಬುಕ್ ವಿಡಿಯೋ ಅಲ್ಲಿ, ಅದನ್ನ ನಾನು ನೋಡಿ ಅದಕ್ಕೋಸ್ಕರ ಇವತ್ತು ಏರ್ಪೋರ್ಟ್ ಕಡೆ ಹೋಗಿದ್ದೆ. ನೀವ್ ಹೇಳಿದ್ದು ಕಟೌಟ್ ನಿಲ್ಸಿದ್ದಾರೆ. ಅವ್ರ ಹತ್ರ ಒಂದು ಕಟೌಟ್ ನ ಅವಾಗ್ಲೇ ಕೆಳಗೆ ಅರ್ದಿದ್ದಾರೆ. ನೀವ್ ಹೇಳಿದ್ರಲ್ಲ ಡಿಸ್ಕ್ಲೇಮರ್ ಅಂತ. ಆ ಡಿಸ್ಕ್ಲೇಮರ್ ನ ಇವರು ಬುದ್ಧಿವಂತರಾದ್ರೆ ಸರ್ಕಾರ ಆಗ್ಲಿ ಇಲ್ಲ ಅಡ್ವರ್ಟೈಸ್ಮೆಂಟ್ ಮಾಡೋರಲ್ಲಿ ದೊಡ್ಡದಾಗಿ ಹಾಕ್ಬೇಕು, ಜನಕ್ಕೆ ಗೊತ್ತಾಗೋ ತರ. ಅದ್ ಬಿಡು, ಇವಾಗ ನಾವು ಅವಕ್ಕೆಲ್ಲ ಕಾಯ್ತಾ ಕೂತ್ಕೊಂಡ್ರೆ ದಿನಕ್ಕೊಂದು ಆತ್ಮಹತ್ಯೆ ಆಗುತ್ತೆ. ಆ ಬೋರ್ಡ್ ತೆಗಿಬೇಕು ಖಂಡಿತ. ಅವ್ರ ಹತ್ರ ನೀವ್ ಯಾವಾಗ ಎಲ್ಲಿ ಕರೀರಿ, ನಾವ್ ಬರ್ತೀವಿ. ನಿಮ್ಮೊಳಗಡೆ ಆತ್ಮ ಇಲ್ವಾ? ಖಂಡಿತ ಇದೆ ಅವ್ರ ಹತ್ರ. ನಂದು ಒಬ್ಬಂಟಿ ಹೋರಾಟ, ನನಗೆ ಯಾರು ಬೇಡ, ನಾನು ಒಬ್ಬನೇ ಮಾಡ್ಕೋತೀನಿ, ಹೋಗಿ ಹಿಂದೆ. ಇಲ್ಲ ಇಲ್ಲ, ನೀವು ಬೇಡ ಅಂದ್ರೂ ಕೂಡ ನಾವು ನಿಮ್ ಜೊತೆಲಿ ಇರ್ತೀವಿ ಯಾವಾಗ್ಲೂ. ನೀವು ಬೇಡ ಅಂದ್ರೂ ಕೂಡ ನಾವು ಖಂಡಿತವಾಗ್ಲೂ ನಿಮ್ ಜೊತೆಲಿ ಯಾವಾಗ್ಲೂ ಇರ್ತೀವಿ, ನಿಮಗ್ ಬೆಂಬಲವಾಗಿರ್ತೀವಿ. ನೀವ್ ಈ ಕೆಲಸನ ಮುಂದುವರಿಸ್ತಾ ಇರಿ, ನಾವ್ ಯಾವಾಗ್ಲೂ ನಿಮ್ ಜೊತೆಲಿ ಇರ್ತೀವಿ. ನಿಮ್ಮಿಂದ ಏನಾದ್ರೂ ಸಜೆಷನ್ ಇದ್ರೆ ನಮ್ಗೆ ಕೊಡಿ ಅವ್ರ ಹತ್ರ ದೇಶದ ಬಗ್ಗೆ. ನನ್ನ ಆಡಿ ನಾಲ್ಕು ಸಾವಿರ ವಿಡಿಯೋಸ್ ನೋಡ್ರೋ ಸಾಕು. ಅವ್ರ ಹತ್ರ ನಾನು ನಿಮ್ ಫಾಲೋವರ್, ಸುಮಾರು ನಾನು ಒಂದು 5 ತಿಂಗಳಿಂದ ನಿಮ್ಮ ವಿಡಿಯೋಸ್ ಫಾಲೋ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ವಿಡಿಯೋ ನೋಡ್ತಾ ಇದ್ದೀನಿ. ಇವತ್ ಕೂಡ ಒಂದ್ ನೋಡಿದೆ, ಅದೇ ತಲೆ ಕೂದಲು ಉದುರುವಿಕೆ, ಅದು ಕೂಡ ನೋಡಿದೆ ನಾನು. ಸಂತೋಷ. ಆಮೇಲೆ ಇನ್ನೊಂದು ನೋಡಿದೆ, ಅದೇ ಕುರಿ ಮೇಯಿಸ್ತಾ ಗಾರ್ಮೆಂಟ್ಸ್ ಯಾರೋ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಆತನಿಗೆ ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ ನೀವು. ಅವ್ರ ಕುಲ ಕಸುಬು ಬಿಡಬಾರ್ದು, ಸುಮ್ನೆ ಗಾರ್ಮೆಂಟ್ ಅಲ್ಲಿ ಯಾರ ಹತ್ರ ನಾವು ಹೋಗಿ ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಕೈ ಕೆಳಗಿದ್ದು ನೀವ್ ಹೇಳದಂಗೆ ರಜಾ ಕೇಳಬೇಕು ಅಂದ್ರೆ ಕೈ ಕಟ್ಟಿ ನಿಂತ್ಕೋಬೇಕು. ಇವರೇ ಒಂದ್ 10 ಜನಕ್ಕೆ ಕೆಲಸ ಕೊಡ್ಬೇಕು ನೀವ್ ಹೇಳದಂಗೆ ಅಲ್ವಾ ಅವ್ರ ಹತ್ರ? ನಿಮ್ಮ ಪ್ರತಿಯೊಂದು ಮಾತು ನಮಗ್ ಖುಷಿ ಆಗುತ್ತೆ. ಆಮೇಲೆ ಈ ರಮ್ಮಿ ಆಟದ ಬಗ್ಗೆ ನೀವು ಮಾತಾಡಿದ್ರಲ್ಲ, ಅದ್ರಲ್ಲಂತೂ ನಮಗ್ ತುಂಬಾ ಸಂತೋಷ. ಅವ್ನ ಯಾವುದೇ ಚಿತ್ರನಟ ಆಗ್ಲಿ, ಎನಿವನ್, ನಮಗ್ ಬೇಕಿಲ್ಲ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿರ್ಲಿಲ್ಲ, ಅವರು ಜನಸೇವೆ ಜನಸೇವೆ ಅಂತ ಮಾಡ್ಕೊಂಡಿದ್ರು. ಆ ತರದವ್ರು ಇದ್ರೆ ಪರವಾಗಿಲ್ಲ. ಈಗಿನ ಚಲನಚಿತ್ರ ನಾಯಕರೆಲ್ಲ ಒಬ್ಬ ಚಿನ್ನ ಅಡ ಇಡುವಂತ ಅಣ್ಣ, ಇನ್ನೊಬ್ಬ ತಮ್ಮ ಚಿನ್ನ ತಗೊಂಡು ಹೋಗುವಂತಾನೆ, ಎಲ್ಲ ಜೂಜಾಟ. ಅವನ್ ಯಾರೋ ಈ ನಮ್ಮ ನಾನೇ ನಂಬರು, ನಂಬರ್ ನಾನೇ ಅಂತಾನೆ. ಅವನು ಸರಿ ಉಗ್ದಿದ್ದೀರಾ ನೀವು? ಏನ್ ಜೂಜ್ ಕೋರ ಅವನು. ಸರ್ಕಾರ ಬಂದು ನಮ್ಮ ಮನೆ ಕಸ ಗುಡಿಸುತ್ತೆ ಅಂತ ಕಾಯಕಾಗತ್ತ? ನಾವೇ ಗುಡಿಸ್ಬಿಟ್ಟು. ಖಂಡಿತ ಸರ್ಕಾರ ಕಸ ಗುಡಿಸ್ತಿಲ್ಲ, ಜನರನ್ನೆಲ್ಲ ಗುಡಿಸ್ಕೊಂಡು ಇರೋ ದುಡ್ಡೆಲ್ಲ ತಿಂತಾ ಇದಾರೆ ಪ್ರತಿಯೊಬ್ಬ ರಾಜಕೀಯ ನಾಯಕನು ಅಷ್ಟೇ. ಆಯ್ತು ಬಿಡ, ನೀವೆಲ್ಲ ಒಳಗಡೆ ಇರೋ ತಾಕತ್ ಎದ್ದೇಳಿ. ಖಂಡಿತ ಅವ್ರ ಹತ್ರ ನಿಮ್ಮಿಂದ ನಮ್ಗೆ ಒಳ್ಳೆ ಸ್ಫೂರ್ತಿ. ನಿಮ್ಮನ್ ಮಾತಾಡಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ನನ್ನ ಫೋನ್ ಲಿಫ್ಟ್ ಮಾಡಿದ್ದಂತೂ ನನಗೆ ಭಾರಿ ಖುಷಿ ಆಗ್ತದೆ. ನನಗೆ ಹ್ಯಾಪಿಯೆಸ್ಟ್ ಮೂಮೆಂಟ್ ನಿಮ್ಮ ಹತ್ರ ಮಾತಾಡಿದ್ದೀನಿ. ಥ್ಯಾಂಕ್ ಯು ಕಣ, ತುಂಬಾ ಥ್ಯಾಂಕ್ಸ್ ಅವ್ರ ಹತ್ರ. ಥ್ಯಾಂಕ್ ಯು ಅವ್ರ ಹತ್ರ.